ವೆಲ್ಕಮ್ ಬ್ಯಾಕ್. ಮೂರನೇ ಅಲೆ ಜೊತೆ ಜೊತೆಗೆ ಈಗ ಡೆಲ್ಟಾ ಪ್ಲಸ್ ಅಂತೂ ಈಗ ಸಿಡುಬಿನಂತೆ ಹರಡ್ತಾ ಇದೆ. ಸೊ ಬಹಳ ಆತಂಕಕ್ಕೆ ಕೂಡ ಇದು ಕಾರಣ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನ್ ಇದರ ಪರಿಣಾಮ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗೋಣ. ಡಾಕ್ಟರ್ ಸುನಿಲ್ ಅವರೇ, ಈಗ ಡೆಲ್ಟಾ ಪ್ಲಸ್ ಆತಂಕ ನಾವಾಗ್ಲೇ ಹೇಳ್ತಾ ಇದೀವಿ, ಒಂದು ರೀತಿಯಲ್ಲಿ ಇದರದ್ದು ಯಾವ ರೀತಿಗೆ ಮ್ಯೂಟೆಂಟ್ ಆಗುತ್ತೆ, ಏನ್ ಆಗಿದೆ, ಹೇಗೆ ಯಾವ ರೀತಿ ಎಫೆಕ್ಟ್ ಬೀಳತ್ತೆ ಅನ್ನೋದು ಕೂಡ ಬಹಳ ಆತಂಕಕ್ಕೆ ಕಾರಣ ಆಗಿದೆ ಅಂತ ಹೇಳಿ. ಈಗ ಸಾಕಷ್ಟು ಜನ ಲಸಿಕೆಯನ್ನ ಪಡ್ಕೊಂಡಿದ್ದಾರೆ, ಎರಡೆರಡು ಡೋಸ್ ಅನ್ನ ಪಡ್ಕೊಂಡಿದ್ದಾರೆ, ಆದ್ರೂ ಕೂಡ ಅವ್ರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ, ಮ್ಯೂಟೆಂಟ್ ಆಗಿ ಕಾಣಿಸಿಕೊಂಡಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಸೊ ಇದು ಇನ್ನೂ ಹೆಚ್ಚಿನ ದಿನಗಳ ಕಾಲ ಇರುವ ಚಾನ್ಸಸ್ ಇದೆ, ಮ್ಯೂಟೆಂಟ್ ಆಗುವಂತಹ ಲಕ್ಷಣಗಳು ಇದೆಯಾ ಬೇರೆ ರೀತಿಯಲ್ಲಿ? ನಮ್ದು ಹೌದು, ಖಂಡಿತವಾಗ್ಲು ಡೆಲ್ಟಾದಲ್ಲಿ ಡೆಲ್ಟಾ ಪ್ಲಸ್ ಏನಿದೆ ಅದು ಬ್ರೇಕ್ ಥ್ರೂ ಇನ್ಫೆಕ್ಷನ್ಸ್ ಗೆ ಕಾರಣ ಆಗ್ತಾ ಇದೆ ಅಂತ. ಡೆಲ್ಟಾ ಪ್ಲಸ್ ಡೆಲ್ಟಾದೊಂದೇನು ನಮ್ದೇನು ಅದೊಂದು ಸ್ಟ್ರೈನ್ ಇದೆಯಲ್ಲ, ಅದರದ್ದು ಡೆಲ್ಟಾ ಪ್ಲಸ್ ವೇರಿಯಂಟ್ ಏನಿದೆ ಅದರಿಂದ ಬ್ರೇಕ್ ಥ್ರೂ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅಂದ್ರೆ ಅದರ ವ್ಯಾಕ್ಸಿನ್ ಎಸ್ಕೇಪ್ ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಖಂಡಿತವಾಗ್ಲು ಒಂದು ಅದು ಡೆಲ್ಟಾ ಪ್ಲಸ್ ಇಂದ ವ್ಯಾಕ್ಸಿನ್ ಬ್ರೇಕ್ ಥ್ರೂ ಇನ್ಫೆಕ್ಷನ್ಸ್ ಅಂತೀವಿ ಅಂದ್ರೆ ತಾವ್ ಹೇಳ್ದಂಗೆ ಎರಡು ಡೋಸ್ ತಗೊಂಡಿದ್ರು ಕೂಡ ಅವರಿಗೆ ಬಂದಿರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇರುತ್ತೆ. ಎರಡನೇದು ವ್ಯಾಕ್ಸಿನ್ ತಗೊಂಡ ಮೇಲೆ ಅವರು ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ವ್ಯಾಕ್ಸಿನ್ ತಗೊಂಡ್ರು ಕೂಡ ಅದಕ್ಕೆ ಎಲ್ಲರೂ ಜನಗಳು ಕೂಡ ಪ್ರಿಕಾಷನರಿ ಮೆಷರ್ಸ್ ಅಲ್ಲಿ ಏನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇದ್ರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡೆಲ್ಟಾ ಪ್ಲಸ್ ಖಂಡಿತವಾಗ್ಲೂ ಈಗ ನಾವು ಈಗ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಘೋಷಿಸಿದೆ ಡೆಲ್ಟಾ ಮತ್ತೆ ಡೆಲ್ಟಾ ಪ್ಲಸ್ ವೇರಿಯಂಟ್ ಇಂದ ಖಂಡಿತವಾಗ್ಲೂ ಇದು ಅಂತ. ಡೆಲ್ಟಾ ವೇರಿಯಂಟ್ ನೋಡ್ತಾ ಹೋದಾಗ ಬೇರೆ ವೇರಿಯಂಟ್ ಗಿಂತ 10% ಮೋರ್ ಟ್ರಾನ್ಸ್ಮಿಸಬಲ್ ಅಂತ, ಅಂದ್ರೆ ಬೇರೆ ವೇರಿಯಂಟ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ 10% ಜಾಸ್ತಿ ಇದು ಡಿಸೀಸ್ ನ ಸ್ಪ್ರೆಡ್ ಮಾಡುವಂತ ಸಾಧ್ಯತೆ ಇರುತ್ತೆ ಅಂತ. ಸೊ ಹಾಗಾಗಿ ಇನ್ನ ನಾವೇನು ಕಳೆದ ಬಾರಿ ನಾವು ನೋಡಿದೀವಿ ಅದರಿಂದ ಈಗೂ ಕೂಡ ಜನಗಳು ಹುಷಾರಾಗಿರ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರನು ಕೂಡ ಇದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಏನು ಮಾಡಬೇಕಾಗುತ್ತೆ. ನಮ್ಮ ಒಂದು ಮೇನ್ ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಜಿನೋಮಿಕ್ ಸೀಕ್ವೆನ್ಸ್ ಗೆ ಅದು ರಿಸಲ್ಟ್ ಬರ್ಲಿಕ್ಕೆ ಈಗ ಕೇರಳದಲ್ಲಿ ಇಷ್ಟೊಂದು ಕೇಸಸ್ ಆಗ್ತಾ ಇದೆ, ಅದು ಹೊಸ ವೇರಿಯಂಟ್ ಏನಾದ್ರು ಬಂದಿದೆಯಾ ಅಂತ ಒಂದು ಕೇರಳ ಸರ್ಕಾರ ಜಿನೋಮಿಕ್ ಸೀಕ್ವೆನ್ಸ್ ಮಾಡಿ ರಿಪೋರ್ಟ್ ಬರ್ಲಿಕ್ಕೆ 1 ತಿಂಗಳಾಗುತ್ತೆ. ಒಂದು ತಿಂಗಳಲ್ಲಿ ಒಂದೇನಂದ್ರೆ ಈಗ ಕೇರಳದಲ್ಲಿ ನಾವು ನೋಡಿದ್ವಿ ಮೊದಲ ವೇವ್ ಅನ್ನ ಯಾವ ರೀತಿಯಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿತ್ತು ಅಂತ ಹೇಳಿ, ಆ ನಂತರದ ಈಗಿನ ದಿನಗಳನ್ನ ನಾವು ನೋಡಿದ್ರೆ ಕೇರಳದಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಕೂಡ ಕಾಣಿಸಿಕೊಳ್ತಾ ಇರುವಂತದ್ದು ಅಂತ. ಸೊ ಅದು ಅಲ್ಲಿ ಒಂದು ICMR ಸರ್ವೆ ಪ್ರಕಾರ ನೋಡಿದಾಗ ನಮಿತಾ ಎರಡು ವಿಷಯಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಂಟಿಬಾಡಿ ಲೆವೆಲ್ ಅದೇನು ಉತ್ಪತ್ತಿ ಅಂತ ಏನ್ ಹೇಳ್ತೀವಿ ಅದು 67% ಇಂಡಿಯಾದಲ್ಲಿ ಇದೆ, ಕರ್ನಾಟಕದಲ್ಲಿ 69 ಇದೆ, ಲೋಯೆಸ್ಟ್ ಕೇರಳದಲ್ಲಿ ಇದೆ 44% ಅಂತ. ಸೊ ಇದು ಎಲ್ಲೋ ಒಂದ್ ಕಡೆ ನೋಡಿದಾಗ ಕೇರಳದ ಜನಗಳು ವೈರಸ್ ಗೆ ಅಷ್ಟೊಂದು ಎಕ್ಸ್ಪೋಸ್ ಆಗಿಲ್ಲ ಅಂತ ನನಗೆ ಗೊತ್ತಿರುವಂತ ಕೇರಳದಲ್ಲಿ ನಮ್ಮ ಸ್ನೇಹಿತರು ಏನಿದ್ದಾರೆ ಎಪಿಡೆಮಿಯಾಲಜಿಸ್ಟ್, ಅವ್ರ ಹತ್ರ ನಾನು ಕುಲಂಕುಶವಾಗಿ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು. ಸೊ ಬಹಳ ಜನ ಆಮೇಲೆ ಎರಡನೇದು ಕೇರಳದಲ್ಲಿ ಮೊದಲು ಅರ್ಬನ್ ಸ್ಪ್ರೆಡ್ ಇತ್ತು, ಈಗ ರೂರಲ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಹಾಗಾಗಿ ಕೇಸಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮೂರನೇದು ಕೇರಳದಲ್ಲಿ ಆಲ್ರೆಡಿ ಟ್ರಾವೆಲರ್ಸ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ತುಂಬಾ ಜಾಸ್ತಿ ಇರ್ತಾರೆ, ಹಾಗಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಅಂತರಲ್ಲಿ ನೋಡಿದಾಗ ಕರ್ನಾಟಕದಲ್ಲಿ ಕೂಡ ಇದು ಒಂದು ಏನಿದೆ ಈ ಟ್ರೆಂಡ್ ಒಂದು ವರಿಸಮ್ ಏನಪ್ಪಾ ಅಂದ್ರೆ ಮೊದಲ ಎರಡಲ್ಲೆಲ್ಲ ಮಹಾರಾಷ್ಟ್ರ ಕೇರಳದಲ್ಲಿ ಜಾಸ್ತಿ ಆದಾಗ ನಮ್ಮಲ್ಲೇ ಬಂತು, ಆಗ ಇದು ಕೂಡ ಈ ತರ ಆಗ್ತಾ ಹೋದಾಗ ಈ ಟ್ರೆಂಡ್ ನೋಡ್ತಾ ಹೋದಾಗ ಸ್ವಲ್ಪ ಆತಂಕಾರಿ ಬೆಳವಣಿಗೆ. ಬಟ್ ಅದೇನಂದ್ರೆ ಒಂದು ಜನಗಳು ತುಂಬಾ ಗಾಬರಿ ಪಡುವಂತ ಅವಶ್ಯಕತೆನೂ ಇಲ್ಲ, ಬಟ್ ಅದೇ ರೀತಿ ನಿರ್ಲಕ್ಷ್ಯನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನವಿತಾ, ಓಕೆ. ಇನ್ನು ಡಾಕ್ಟರ್, ಈಗ ಬೂಸ್ಟರ್ ಡೋಸ್ ಬಗ್ಗೆ ಕೂಡ ಅನೇಕ ಸಂಶೋಧನೆಗಳು ಆಗ್ತಾ ಇದೆ ಅಂತ ಹೇಳಿ, ಸೊ ಹೇಗೆ ಈಗ ಯಾವ ರೀತಿಯಾಗಿ ಈಗ ಎರಡು ಡೋಸ್ ತಗೊಂಡವರಲ್ಲೂ ಕೂಡ ಕೊರೋನಾ ಕಾಣಿಸಿಕೊಂಡಿದೆ ಅನ್ನುವಂಥದ್ದು, ಯಾರಿಗೆ ಅತ್ಯಂತ ಇಂಪಾರ್ಟೆಂಟ್ ಈಗ ಬೂಸ್ಟರ್ ಡೋಸ್? ಬೂಸ್ಟರ್ ಡೋಸ್ ಯಾರಿಗೆ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಹಲವಾರು ಸ್ಟಡಿಗಳು ನಡೀತಾ ಇದೆ. ಸ್ಟಡಿಗಳು ನಡೆದಾಗ ವ್ಯಾಕ್ಸಿನೇಷನ್ ಕೊಟ್ಟಾಗ ಎಷ್ಟು ದಿನ ಅದರದ್ದು ಎಫೆಕ್ಟ್ ಇರುತ್ತೆ ಅಂತ. ಸೊ ಕೆಲವೊಂದು ಸಂಶೋಧನೆಗಳು ಹೇಳೋ ಪ್ರಕಾರ 1 ವರ್ಷ ಇರುತ್ತೆ ಅಂತಾರೆ, ಕೆಲವೊಂದು ಸಂಶೋಧನೆಗಳು ಹೇಳೋ ಪ್ರಕಾರ 2 ವರ್ಷ ಇರಬಹುದು ಅಂತ. ವ್ಯಾಕ್ಸಿನ್ ಬಂದು ಈಗ 1 ವರ್ಷ ಆಗಿದೆ, ಹಾಗಾಗಿ ಇದು ಈಗಲೇ ಅವಶ್ಯಕತೆ ಇಲ್ಲ ಅಂತ. ಬಟ್ ಖಂಡಿತವಾಗ್ಲೂ ಈಗಿನ ಹಂತದಲ್ಲಿ ನೋಡಿದಾಗ 1 ವರ್ಷ ಆದ್ಮೇಲೆ ಅವರಿಗೆ ವ್ಯಾಕ್ಸಿನ್ ತಗೊಂಡು 1 ವರ್ಷ ಆದ್ಮೇಲೆ ಅವರಿಗೆ ಬೂಸ್ಟರ್ ಡೋಸ್ ಕೊಡುವಂತ ಸಾಧ್ಯತೆಗಳು ಬೇಕಾಗ್ಬೋದು. ಬೂಸ್ಟ್ ಡೋಸ್ ಅಂದ್ರೆ ಈಗ ಯಾರು ಫೆಬ್ರವರಿಯಲ್ಲಿ ತಗೊಂಡಿರ್ತಾರೋ ಅವರಿಗೆ ಮುಂದಿನ ಒಂದು ಫೆಬ್ರವರಿಯಲ್ಲಿ ಬೇಕಾಗ್ಬೋದು. ಬಟ್ ಇದು ಅಗೇನ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ತೀನಿ, ವ್ಯಾಕ್ಸಿನ್ ತಗೊಂಡಾಗ ಇದೇನ್ ಎಫೆಕ್ಟ್ ಏನಿದೆ ಬರೀ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಇಂದ ಏನಲ್ಲ, ಹೊಸದೊಂದು ಸ್ಟಡಿ ಮಾಡಿದ್ರೆ ಅದರ ಪ್ರಕಾರ ನೋಡ್ತಾ ಹೋದಕ್ಕೆ ಕೆಲವೊಂದು ವ್ಯಾಕ್ಸಿನ್ಸ್ ಇಮ್ಯುನಿಟಿ ಲೆವೆಲ್ ತುಂಬಾ ಜಾಸ್ತಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಟಿ ಸೆಲ್ಸ್ ಅಂತ ನಮ್ಮ ದೇಹದಲ್ಲಿ ಇರುತ್ತೆ, ಅದು ವ್ಯಾಕ್ಸಿನ್ ಜೊತೆ ಆ ಟಿ ಸೆಲ್ಸ್ ಆಕ್ಟಿವೇಟ್ ಆಗಿ ಅದು ಕೂಡ
ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ ಅಂತೆ. ಬಟ್ ಬೂಸ್ಟರ್ ಡೋಸ್ ವೀಕ್ಲಿ ನಿಮಗೆ ಬೇಕು ಅಂತ ನಿಖರವಾಗಿ ಹೇಳಕ್ಕಾಗಲ್ಲ. ಒಂದ್ ವರ್ಷದ ಮೇಲೆ ಬೇಕಾಗ್ಬೋದು ಅಥವಾ ಒಂದೂವರೆ ವರ್ಷದ ಮೇಲೆ ಬೇಕಾಗ್ಬೋದು, ಸಂಶೋಧನೆ ಆದ್ಮೇಲೆ ಹೇಳ್ಬೋದು ನವಿತಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಮೂರನೇ ಅಲೆಯ ಆತಂಕ ಇದೆ, ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ, ಎಲ್ಲಾ ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಪಾಲನೆ ಮಾಡೋಣ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.